ಪೇತನ ಸೂತನ ಮತ್ತು ಪವಿತ್ರ ನಾಮದಲ್ಲಿ ಆಮೇಲೆ ಆತ್ಮೀಯ ಸಹೋದರ ಸಹೋದರರೇ ಇಂದಿನ ಮೊದಲನೇ ವಾಚನದಲ್ಲಿ ನಾವು ಕೇಳಿದೆವು ಯಾವ ರೀತಿ ಪೇತ್ರರು ಆ ಒಂದು ಅಸ್ವಸ್ಥನಾಗಿದ್ದ ಮನುಷ್ಯನಿಗೆ ಇನ್ನು ಗುಣಪಡಿಸುವುದನ್ನು ನೋಡಿ ಜನರು ದಿಗ್ಭ್ರಮೆಗೊಂಡಾಗ ಪೇತ್ರನು ಜನರಿಗೆ ಪ್ರವೇಶ ಕ್ರಿಸ್ತರ ಬಗ್ಗೆ ಧೈರ್ಯದಿಂದ ಸಾರುವುದ ಸಾರಿದ ಆ ಘಟನೆಯನ್ನು ನಾವು ಕೇಳಿದೆವು ಅಂತಿದ್ದನ್ನು ಶುಭ ಸಂದೇಶದಲ್ಲಿ ಪ್ರಭು ಏಸು ಎಮ್ಮ ಹಿಂತಿರುಗಿ ಬಂದಂಥ ಶಿಷ್ಯರುಗಳು ಮಿಕ್ಕ ಶಿಷ್ಯರುಗಳ ಬಳಿ ತಾವು ಏಸುವನ್ನು ಕಂಡದ್ದಾಗಿಯೂ ಮತ್ತು ರೊಟ್ಟಿ ಮುರಿಯುವುದರಲ್ಲಿ ಅವರನ್ನು ಕಂಡುಹಿಡಿದ್ದಾಗಿಯೂ ತಿಳಿಸಿದ್ದನ್ನು ಆ ಸಂದರ್ಭದಲ್ಲಿ ಪ್ರಭು ಏಸುವೆಲ್ಲೇ ಪ್ರತ್ಯಕ್ಷರಾಗಿ ಆ ನಡುವೆ ನಿಂತು ಅವರಿಗೆ ಹೇಳಿದಂಥ ಮಾತು ಮೊಟ್ಟ ಮೊದಲನೇ ಮಾತು ನಿಮಗೆ ಶಾಂತಿ ಆಗಲಿ ಎಂದು ಪಾಯದಿಂದಲೂ ದಿಗ್ಭ್ರಮೆಯಿಂದಲೂ ಶೋಕದಿಂದಲೂ ದುಃಖದಿಂದಲೂ ತುಂಬಿದ್ದ ಆ ಶಿಷ್ಯರ ಹೃದಯಗಳಿಗೆ ಪ್ರಭು ಮೊದಲು ನೋಡಿದ ಮಾತು ನಿಮಗೆ ಶಾಂತಿ ಎಂದು ಅಂತೆಯೇ ಅವರುಗಳಿಗೆ ತಮ್ಮ ಕೈಗಳನ್ನು ಕಾಲುಗಳನ್ನು ತೋರಿಸಿ ಹೇಳಿದ್ದು ನಾನೇ ಆತನು ನಂಬಿರಿ ಎಂದು ಗಾಯಗೊಂಡ ತಮ್ಮ ಕಾಲುಗಳು ಕೈಗಳಿಂದ ರಕ್ಷಕರು ನಮಗೆ ತಿಳಿಸುವುದು ಅದನ್ನೆಂದಿಗೂ ಅದು ಅವಮಾನದ ಸಂಕೇತದ ಬದಲಾಗಿ ಪ್ರಭುವಿನ ಕರುಣೆಯ ಸಂಕೇತವಾಗಿದೆ ಬರುವ ಭಾನುವಾರ ನಾವು ದೈವಕರಣೆ ಭಾನುವಾರನ ಆಚರಿಸಿದ್ದೇವೆ ಸಂತ ಅವರಿಗೆ ಪ್ರಭು ನೀಡಿದ ಆ ಒಂದು ದರ್ಶನಗಳಲ್ಲಿ ತಿಳಿಸಿದ್ದು ಯಾವ ಪಾಪಿ ಎಂಥ ಪಾಪಿ ಆಗಿದ್ದರೂ ಪಶ್ಚತಾಪದಿಂದ ಅವನು ನನ್ನ ಬೆಳಗ್ಗೆ ಬಂದಾಗ ನನ್ನ ರಕ್ತವನ್ನು ಪರಿಶುದ್ಧಗೊಳಿಸುವುದು ಆದ್ದರಿಂದ ಪಾಪಿಗಳ ಮನಪರಿವರ್ತನೆಗಾಗಿ ಪ್ರಾರ್ಥಿಸಲು ಸ್ಟ ಫೌಸ್ಟಿನರವರನ್ನು ಕರೆದು ಮತ್ತು ಅವರಿಗೆ ಆ ಪ್ರಾರ್ಥನೆಯನ್ನು ಕಲಿಸಿಕೊಟ್ಟರು ಕರುಣೆಯ ಜಪಸರ ಆತ್ಮೇ ಸಹೋದರ ಸಹೋದರ ಎರಡನೇದಾಗಿ ಪ್ರಭಿಗಳಿಗೆ ಹೇಳಿದ್ದು ನಡೆದ ಎಲ್ಲ ಘಟನೆಗಳಿಗೆ ನೀವು ಸಾಕ್ಷಿಗಳಾಗಿದ್ದೀರಿ ಎಂದು ಯೇಸುವಿನ ಕಲವಾರಿ ಮರಣ ಶಿಲ್ಬೆ ಮತ್ತು ಪುನರುತ್ಥಾನದ ಬಗ್ಗೆ ಹರಿತಿರೋ ನಾವು ನಮ್ಮ ದೈನಂದಿನ ಜೀವನದಲ್ಲಿ ಅವರಿಗೆ ಸಾಕ್ಷಿಗಳಾಗಿ ಬದುಕಬೇಕೇ ಹೊರತು ಮತ್ತೆ ಸೈತಾನನೊಂದಿಗೆ ನಾವು ಹೋಗಿ ಯಾವುದನ್ನು ಅಳಿಸುವುದಕ್ಕಾಗಿ ಪ್ರಭು ತಮ್ಮ ರಕ್ತವನ್ನು ಸುರಿಸಿದರೋ ಅಂಥ ಅಂಥ ದ್ರೋಹಿಯ ಜೊತೆ ನಾವು ಬಾಳು ನಡೆಸುವುದು ನಮಗೆ ಶೋಭಾಯ ಮಾನವಾಗಿರುತ್ತಿಲ್ಲ ಆದ್ದರಿಂದ ನಾವು ಕ್ರೈಸ್ತರಾಗಿ ಪ್ರತಿದಿನ ಕ್ರಿಸ್ತರ ಹೆಜ್ಜೆಗಳಲ್ಲಿ ನಾವು ಮುನ್ನಡೆದು ಅವರ ಪುನರುತ್ಥಾನದ ಪ್ರಭೆಯಲ್ಲಿ ಜೀವಿಸುವ ಮಕ್ಕಳಾಗುವ ಕೃಪೆಗಾಗಿ ಪ್ರಬೆನಲ್ಲಿ ಪ್ರಾರ್ಥಿಸೋಣ ಪುನರುತ್ಥಾನರಾದರೆ ಹಾಡಿರಿ ಅಲ್ಲೇ ಲೂಯ ಶಾಶ್ವತ ಜೀವ ತಂದರೆ ಹಾಡಿರಿ ಅಲ್ಲೇ ಲೂಯ ಅಲ್ಲೇ ಲೂಯಾ ಅಲ್ಲೇ ಅಲ್ಲೇಲು ಯಾ ಅಲ್ಲೇ ಲುಯ ಏಸು ಜನಿಸಿ ಧಾರೆಯೋಳು ನೆಲೆಸಿ ಪ್ರೀತಿಯ ತೋರುತ ಶಿಲುಬೆಯ ಹೊತ್ತು ಪ್ರಾಣವತೆತ್ತು ಮುಕ್ತಿಯ ತಂದರು ಅಲ್ಲೇ ಲುಯಾ ಅಲ್ಲೇ ಲುಯ ಲೂಯಾ ಅಲ್ಲೇ ಲುಯ

Alleluia, 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 Alleluia. ಪ್ರಭಯಿಸುವೆ ನಿಮ್ಮ ಅನಂತ ಕರುಣೆ ಸಂಕೇತವಾಗಿ ನಿಮ್ಮ ಕಾಲುಗಳಲ್ಲೂ ನಿಮ್ಮ ಕೈಗಳಲ್ಲೂ ನಿಮ್ಮ ಪಕ್ಕೆಯಲ್ಲಿಯೂ ಮನುಷ್ಯ ಕುಲದ ಪಾಪದ ಇರಿತವನ್ನು ನೀವು ಸಹಿಸಿಕೊಂಡು ಅದರಿಂದ ನಮಗೆ ಎಂದಿಗೂ ಸಹ ಕರುಣೆಯ ಮಳೆಯನ್ನೇ ನಮ್ಮ ಹೃದಯದಲ್ಲಿ ಸುರಿಸುತ್ತೀರಿ ಆದ್ದರಿಂದ ನಾವು ಈ ಪುನರುತ್ಥಾನ ಕಾಲದಲ್ಲಿ ನಿಮ್ಮ ಅಪರಿಮಿತ ಪ್ರೀತಿ ಅರಿತು ನಾವು ನಮ್ಮ ದುಷ್ಟತನಗಳನ್ನು ಬಿಟ್ಟು ನಾವು ಸದಾ ಧರ್ಮಿಷ್ಠರಾಗಿ ಬಾಳುವಂತೆ ನಿಮ್ಮ ಪುನರ್ತ್ಥಾನ ಪ್ರಭೆ ನಮ್ಮಲ್ಲಿರಲೆಯನ್ನು ನಾವು ಪ್ರಾರ್ಥಿಸುತ್ತೇವೆ ಸರ್ವಶ್ವತ ದೇವರಾದ ಪಿತಾ ಸುತ್ತಮುತ್ತ ಪವಿತ್ರಾತ್ಮರು ನಮ್ಮನ್ನು ಆಶೀರ್ವದಿಸಲಿ ಆಮೇನು